ಎಲ್ಲ ನಮ್ಮ ಮುಳಬಾಲ್ ತಾಲೂಕಿನ ಜನತೆಗೆ ನಮಸ್ಕಾರ. ತಾವು ನೋಡ್ಬೋದು, ಇದು ನಮ್ಮ ಮುಳಬಾಗಿಲು ತಾಲೂಕಿನ ನಗರ ಭಾಗದಲ್ಲಿರುವ ನೇತಾಜಿ ಕ್ರೀಡಾಂಗಣದ ದೃಶ್ಯಗಳು. ನಾಳೆ 15 ಆಗಸ್ಟ್ 76ನೇ ಸ್ವಾತಂತ್ರ್ಯ ದಿನಾಚರಣೆ ನಮ್ಮ ಈ ನೇತಾಜಿ ಕ್ರೀಡಾಂಗಣದಲ್ಲಿ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕೆಂಬ ಉದ್ದೇಶದಿಂದ ಈ ರೀತಿ ವ್ಯವಸ್ಥೆಗಳು ತಾವು ನೋಡ್ಬೋದು. ಇದು ತುಂಬ ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ಬೋದು. ಯಾಕಂದರೆ ಯಾವತ್ತೂ ಕೂಡ ಈ ರೀತಿ ಶಾಮಿಯಾನಗಳು ಪೆಂಡಾಲ್ಗಳು ಹಾಕಿ ಮಾಡಿರೋದು ನಾವು ಕಂಡಿಲ್ಲ. ಬೇರೆ ಬೇರೆ ಜಯಂತಿಗಳಿಗೆ ಈ ರೀತಿ ಆಚರಣೆಗೆ ಇಷ್ಟು ವಿಜೃಂಭಣೆಯಿಂದ ಮಾಡ್ತಾಯಿದ್ರು. ಆದರೆ ಈ ಬಾರಿ ರಾಷ್ಟ್ರೀಯ ಹಬ್ಬಕ್ಕೆ ಈ ರೀತಿ ಮುತುವರ್ಜಿ ವಹಿಸಿ ಮಾನ್ಯ ಶಾಸಕರು ಎಲ್ಲ ಇಲಾಖೆಗಳಿಗೆ ನಿರ್ದೇಶನ ಕೊಟ್ಟು ವಿಜೃಂಭಣೆಯಿಂದ ಇಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಆಗಬೇಕು ಎಂಬ ಅವರ ಸ್ವಇಚ್ಛೆಯಿಂದ ಈ ರೀತಿ ಮಾಡಿಸ್ತಾ ಇರೋದು ತುಂಬ ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು. ಯಾಕಂದರೆ ನಾವು ಪ್ರತಿ ವರ್ಷ ನೋಡ್ತಾ ಇದ್ವಿ, ಎಲ್ಲ ಶಾಲೆಗಳಿಂದ ಬಂದ ಮಕ್ಕಳು ಇಲ್ಲಿ ಬಿಸಿಲಿನಲ್ಲಿ ತುಂಬ ಕಷ್ಟಪಡ್ತಾಯಿದ್ರು. ಅದನ್ನು ಗಮನದಲ್ಲಿಟ್ಕೊಂಡು ಎಲ್ಲ ಮಕ್ಕಳಿಗೆ ಈ ಶಾಮಿಯಾನ ವ್ಯವಸ್ಥೆ ಮಾಡಿರೋದು ತುಂಬ ಒಳ್ಳೆ ಕೆಲಸ ಅಂತ ಹೇಳ್ಬೋದು. ನಾವು ನಮ್ಮ ಮುಳಬಾಲ್ ತಾಲೂಕಿನ ಜನತೆಯ ಪರವಾಗಿ ಮಾನ್ಯ ಶಾಸಕರಾದ ಸಮೃದ್ಧಿ ಮಂಜುನಾಥರವರಿಗೆ ಈ ಮುಖಾಂತರ ಅಭಿನಂದನೆಗಳು ಸಲ್ಲಿಸಬೇಕಾಗುತ್ತೆ. ನಾಳೆ ನೋಡೋಣ ಯಾವ ರೀತಿ ಇಲ್ಲಿ ವ್ಯವಸ್ಥೆ ಇರುತ್ತೆ, ಆಸನಗಳ ವ್ಯವಸ್ಥೆ ಆಗಿರ್ಬೋದು, ಮತ್ತು ಇಲ್ಲಿ ಮಕ್ಕಳಿಗೆ ಯಾವ ರೀತಿ ಸೌಲಭ್ಯಗಳನ್ನು ಕೊಡ್ತಾರೆ ಎಂಬ ನಾವು ನಾಳೆ ನೋಡುತ್ತೀವಿ. ಎಲ್ರಿಗೂ ಮುಂಚಿತವಾಗಿ 76ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು.